ಹೆಚ್ಐವಿ ಪೀಡಿತ ಗರ್ಭಿಣಿಗೆ ಹೆರಿಗೆ ಮಾಡಿಸಲು ನಕಾರ ಮಾಡಿದಂತಹ ಒಂದು ಘಟನೆ ನಡೆದಿದೆ. ಮಾನವೀಯತೆ ಮರೆತಂತಹ ಬೀದರ್ನ ಬ್ರಿಮ್ಸ್ ಅವರು ಮಾನವೀಯತೆಯನ್ನ ಮರ್ತಿದ್ದಾರಾ ಅಂತ ಅನಿಸ್ತಿದೆ. ಆಸ್ಪತ್ರೆ ವೈದ್ಯರು 3 ದಿನಗಳಿಂದ ಹೆರಿಗೆ ನೋವಿನಿಂದ ಗರ್ಭಿಣಿಯೊಬ್ಬರು ಬಳಲ್ತಾ ಇರ್ತಾರೆ. ಆದ್ರೆ ಆ ಒಂದು ಗರ್ಭಿಣಿ ಮಹಿಳೆಗೆ ಚಿಕಿತ್ಸೆಯನ್ನ ಕೊಡೋದಕ್ಕೆ ಇವರು ಮುಂದಾಗುವುದಿಲ್ಲ. ಹೆಚ್ಐವಿ ಪೀಡಿತೆ ಅನ್ನೋ ಒಂದು ಕಾರಣಕ್ಕೆ ಬ್ರಿಮ್ಸ್ ಆಸ್ಪತ್ರೆಯವರು ಹೈದರಾಬಾದ್ಗೆ ಹೋಗುವಂತೆ ಗರ್ಭಿಣಿಗೆ ಪೋಷಕರಿಗೆ ಒತ್ತಡವನ್ನು ಹೇರಿದ್ದಾರೆ. ಪಾಲ್ಕಿಯ ಅಶೋಕ ನಗರದ ನಿವಾಸಿಗಳಿವರು. ಮಾಜಿ ಮತ್ತು ಹಾಲಿ ಮಂತ್ರಿಗಳು ಬಂದು ಹೋದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ನೀವೀಗ ನೋಡ್ತಾ ಇದ್ರಿ, ಇದೇ ಗರ್ಭಿಣಿ ಹೆಂಗಸು ಅನಿತಾ ಅನ್ನೋರು, ಇವರು HIV ಪೀಡಿತರು ಅಂತ ಹೇಳಿ ಇಲ್ಲಿ ನಿಮಗೆ ಟ್ರೀಟ್ಮೆಂಟ್ ಕೊಡೋದಿಲ್ಲ, ನೀವು ಹೈದರಾಬಾದ್ಗೆ ಹೋಗಿ ಅಂತ ಬ್ರಿಮ್ಸ್ನಲ್ಲಿ ವೈದ್ಯರು ಹೇಳಿರೋದು. ಹಾಗಾಗಿ ಬ್ರಿಮ್ಸ್ನಲ್ಲಿ ಆಗಿರುವಂಥ ಇದುವರೆಗೆ ಆದಂಥ ಅವಾಂತರಗಳು ಎಲ್ಲರೂ ಕೂಡ ನಿಮಗೆ ಗೊತ್ತೇ ಇದೆ. ಸದ್ಯಕ್ಕೆ ಈಗ ವೈದ್ಯರು HIV ಪೀಡಿತೆ ಗರ್ಭಿಣಿ ಮಹಿಳೆಯನ್ನ ಚಿಕಿತ್ಸೆ ಕೊಡೋದಕ್ಕೆ ಆಗೋದಿಲ್ಲ, ನೀವು ಹೈದರಾಬಾದ್ಗೆ ಹೋಗಿ, ಇಲ್ಲಿ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಸಂಬಳ ಮಾತ್ರ ಬೇಕಾ, ಇವರಿಗೆ ಸೇವೆ ಅಗತ್ಯ ಇಲ್ವಾ ಅನ್ನೋದು ಈಗ ಮೂಡ್ತಿರುವಂತಹ ಪ್ರಶ್ನೆ. ಬೀದರ್ನ ಬ್ರಿಮ್ಸ್ನಲ್ಲಿ ಇಂತಹ ಘಟನೆ ನಡೆದಿದೆ. ಹೊಟ್ಟೆ ನೋವ್ರಿ, ಆಯ್ತು, ನೀರು ಖಾಲಿ ಆಗ್ಯಾವ್ರಿ ಹೊಟ್ಟೆಗಿಂದ. ಅವ್ರು ಹೈದರಾಬಾದ್ ಕೊಯ್ಯಲತ್ತಾರ್ರಿ, ಇಲ್ಲ ಆಗಲ್ಲ ಹೈದರಾಬಾದ್ ಕೊಯ್ರಿ ಅಂತಾರ. ಬ್ಲಡ್ ಅದನ್ನ ಹಚ್ಚೋದ 3 ದಿವಸ ಪೇನ ಇಲ್ಲ, ಮನೆಗೆ ಹೋಗ್ರಿಲ್ದ್ರ ಹೈದರಾಬಾದ್ ಕೊಯ್ರಿ ಅಂತಾರ. ಮಾತುಗಳನ್ನ ಕೇಳಿದ್ರಿ, ಯಾವ ರೀತಿಯಾಗಿ ಅವರು ನೋವಿನಿಂದ ಬಳಲ್ತಾ ಇದ್ದಾರಲ್ಲಿ, ಬ್ರಿಮ್ಸ್ನ ವೈದ್ಯರು ಚಿಕಿತ್ಸೆ ಕೊಡೋದಕ್ಕೆ ಆಗೋದಿಲ್ಲ, ನೀವು ಹೈದರಾಬಾದ್ಗೆ ಹೋಗಿ ಅಂತ ಹೇಳ್ತಾರಂತೆ. ಇವರಿಗೆ ತಿಂಗಳಾದಾಗ ಸಂಬಳ ಎಣಿಸೋಕಾಗುತ್ತೆ, ಆದರೆ ಟ್ರೀಟ್ಮೆಂಟ್ ಕೊಡೋಕೆ ಆಗೋದಿಲ್ವ ಅನ್ನೋದು ಈಗ ಸಾರ್ವಜನಿಕರ ಆಕ್ರೋಶ. HIV ಪೀಡಿತೆ ಅನ್ನೋ ಒಂದು ಕಾರಣಕ್ಕೆ ಗರ್ಭಿಣಿ ಹೆಂಗಸನ್ನ ಇದೀಗ ಚಿಕಿತ್ಸೆ ಕೊಡೋದಕ್ಕೆ ವೈದ್ಯರು ಅಲ್ಲಿ ನಿರಾಕರಿಸಿದ್ದಾರೆ. ಇದೀಗ ಸಂಜೀವ್ ಕುಮಾರ್ ಇದ್ದಾರೆ ಗರ್ಭಿಣಿಯವರ ಸಂಬಂಧಿ. ನಮಸ್ತೆ ಸಂಜೀವ್ ಕುಮಾರ್. ಓಕೆ, ಟ್ರೀಟ್ಮೆಂಟ್ ಏನಾದ್ರು ಕೊಟ್ಟಿದ್ದಾರೆ ಇವರಿಗೆ? ಇಲ್ಲ, ಕೊಟ್ಟಿಲ್ಲ ಸರ್. ಕೊಟ್ಟಿಲ್ಲ ಸರ್. ಏನಂತ ಹೇಳ್ತೀಯಾರೆ ಅಲ್ಲಿ ಹೋದ್ರೆ ಸರ್? ಅವ್ರು ಏನ್ ಹೇಳ್ತಾರ ಅಂದ್ರೆ, ಸೇರಿ ಪೇಷಂಟ್ ಬಂದ ತಕ್ಷಣ ಅವ್ರ ಜನರಲ್ ಪೇಷಂಟ್ ನೋಡ್ತಾರೆ, ಎಷ್ಟು ಪೇಷಂಟ್ ನೋಡಂಗಿಲ್ಲ ಸರ್. ಇಲ್ಲಿ ದೊಡ್ಡ ಹಾಸ್ಪಿಟಲ್ ಕಟ್ಕೊಂಡು ಹೋಗಿದ್ರೆ ಸಂಜೀವ್ ಪಕ್ಕ ಡಿಸ್ಟಿಕ್ ಹೈದರಾಬಾದ್ ಕ ರೆಫರ್ ಮಾಡ್ತಾರೆ ಸರ್. ನಾವು ಗರಿಬರು ಎಲ್ಲಿ ಹೋಗ್ಬೇಕು? ಅಲ್ಲ, ಯಾವತ್ತು ಹೋಗಿದ್ರೆ ಆಸ್ಪತ್ರೆಗೆ ನೀವು ಹೋಗಿದ್ದು ಸರ್? 9 ತಾರೀಕು ಪೇಷಂಟ್ ಬಂದಿದೆ ಸರ್. ಇಲ್ಲಿ ತೊರೆದ ಇಲ್ಲಿವರೆಗೆ ಇನ್ನ ಡೆಲಿವರಿ ಆಗಿಲ್ಲ ಸರ್. ಹೈದರಾಬಾದ್ ಗರ್ಭಿಣಿ ಹೆಣ್ಮಗಳು HIV ಪೇಷಂಟ್ ಇಂಥ ಪರಿಸ್ಥಿತಿ ನಡೆದಿದೆ ಸರ್ ಇಲ್ಲಿ. ಹೌದಾ? ಓಕೆ ಓಕೆ. ಯಾರು ಡಾಕ್ಟರ್ ಅದು, ಯಾರ ಹತ್ರ ಹೇಳಿರೋದು? ಇಲ್ಲ ಡಾಕ್ಟರ್, ಈ ಪೀಡಿಗೆ ಯಾರಿದ್ರು ಸರ್ ಡಾಕ್ಟರ್ ಹೆಸರು ಹೇಳಂಗಿಲ್ಲ ಅವರು. ಅಲ್ಲಿ ಸ್ಟಾಫ್, ನರ್ಸ್ ಮತ್ತೆ ಆಮೇಲೆ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಗಳು ಸರ್. ಪೇಷಂಟ್ ಗೆ ಏನೋ ಸತ್ರು ಇವರು ಅಲ್ಲಿ ಕೊಡಲ್ಲ ಟ್ರೀಟ್ಮೆಂಟ್ ಆ ರೀತಿ ಇವ್ರದ್ದು. ಪೇಷಂಟ್ ಹತ್ರ ನಮ್ಮ ಮನಸ್ಸಲ್ಲಿ ಹೋಗ್ತಾರೆ ಸರ್. ಅವ್ರಿಗೇನು ಎಲ್ಲಿದ್ರೆ ಈಗ ಬೇರೆ ಏನಾದ್ರು ಆಸ್ಪತ್ರೆ ಹೋದ್ರೆ ಅಥವಾ ಅಲ್ಲೇ ಕಾಯ್ತಿದ್ರೆ ಏನ್ ಕತೆ ಸರ್? ಅಲ್ಲೇ ಹೊರಗಡೆ ಇದೆ ಸರ್. ಬ್ರಿಮ್ಸ್ ಹತ್ರನೇ ಇದೀರಿ ನೀವು? ಬ್ರಿಮ್ಸ್ ಹತ್ರ ಸರ್. ಅಂದ್ರೆ ಏನ್ ಇದರಿಂದ ಬಳಲ್ತಿದ್ದಾರೆ ಇವರು ಅನಿತಾ ಅವರು ಸರ್? ಏನ್ ವಿಚಾರ ಇಟ್ಕೊಂಡ್ರು ಏನಿಲ್ಲ ಸರ್. HIV ಪೇಷಂಟ್ ಅಂತ ನಮಗ್ ಬರ್ತಂತಾರೋ ಅಥವಾ ನಮ್ ಮಾಡ್ಬಾರ್ದಂತಾರೋ, ಏನ್ ವಿಚಾರ ಇದೆ ಸರ್? ಓಕೆ ಓಕೆ, ನಾನು ಇರಿ, ನಾ ಸಂಪರ್ಕದಲ್ಲಿ ನಾ ಮಾತಾಡ್ತೀನಿ. ಈಗ ಚರಣ ಅವರು ಇದಾರೆ, ಬ್ರಿಮ್ಸ್ ನ ನಿರ್ದೇಶಕರು. ನಮಸ್ತೆ ಚರಣ ಅವರೇ. ನಮಸ್ತೆ ನಮಸ್ತೆ. ಈಗ ಒಬ್ರು ಮಹಿಳೆ ಬಂದು ಬ್ರಿಮ್ಸ್ ಮುಂದೆ ನಿಂತಿದ್ದಾರೆ, ಅವ್ರಿಗೆ ಹೊಟ್ಟೆ ನೋವಿದೆ, ಟ್ರೀಟ್ಮೆಂಟ್ ಕೊಡೋದಕ್ಕೆ ಏನ್ ಕಷ್ಟ ಸರ್ ಅಲ್ಲಿ? ಇಲ್ಲ ಸಿ, ಮೆಡಿಕಲ್ ಸೂಪರಿಡೆಂಟ್ ಅವರಿಗೆ ನಾನು ಜಸ್ಟ್ ಮಾತಾಡಿದೆ. ನಿಮ್ಮ ಫೋನ್ ಬರೋದಕ್ಕಿಂತ ಮುಂಚೆ ನನಗೆ TV9 ಇಂಗ್ಲಿಷ್ ಇದು ಕೂಡ ಬಂದಿತ್ತು. ಅವ್ರು ಹೇಳಿದ್ದಾರೆ ಆಲ್ರೆಡಿ ಅಡ್ಮಿಟ್ ಮಾಡಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಎಲ್ಲ ಅರೇಂಜ್ಮೆಂಟ್ ಆಗಿದೆ. ಸೊ ಯಾವುದೇ ಒಂದು ಗೊಂದಲ ಇಲ್ಲ, ಅಡ್ಮಿಷನ್ ಮಾಡಿದ್ದಾರೆ ಅಂಡ್ ಮುಂದಿಂದ ಏನೇ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಹೋಗ್ತಾರೆ. ಸೊ ದೇರ್ ಇಸ್ ನಥಿಂಗ್, ನೋ ಇಶ್ಯೂ. ಕರ್ಕೊಂಡು ಹೋಗ್ಲಾಗಿದ್ಯಾ ಚರಣ ಅವರೇ? ಇಲ್ಲ, ಅದು ಅಡ್ಮಿಟ್ ಮಾಡಿದ್ದಾರೆ. ಯಾಕಂದ್ರೆ ಜಸ್ಟ್ ಮೆಡಿಕಲ್ ಸ್ಟೂಡೆಂಟ್ಸ್ ನನ್ನ ಜೊತೆ ಮಾತಾಡಿದ್ರು, ಅಡ್ಮಿಟ್ ಮಾಡಿಬಿಟ್ಟು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಗೆ ಅರೇಂಜ್ಮೆಂಟ್ ಮಾಡಿದೆ. ಮುಂದಿನ ಫರ್ದರ್ ಏನೇ ಟ್ರೀಟ್ಮೆಂಟ್ ಇದ್ರು ಮಾಡ್ತೀವಿ ಅದನ್ನ. ಒಂದ್ ನಿಮಿಷ ಸಂಜೀವ್ ಅವರೇ, ಸಂಜೀವ್ ಇದೀರ ಲೈನ್ ಅಲ್ಲಿ? ಈಗ ಒಳಗಡೆ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಅಂತ ಈಗ ಬ್ರಿಮ್ಸ್ ನ ನಿರ್ದೇಶಕರೇ ಇದಾರೆ ಈಗ ಲೈನ್ ಅಲ್ಲಿ. ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. 3 ದಿವಸ ಆಯ್ತು ಸರ್ ನಾನು ಒದ್ದಾಡ್ತಾ ಇದ್ದೀನಿ ಸರ್. 3 ದಿವಸ ಆಯ್ತು ನಾನು ಪೇಷಂಟ್, ನಾನು 3 ದಿವಸ ಒದ್ದಾಡ್ತಾ ಇದ್ದೀನಿ ಸರ್. ಚೆನ್ನಾಗಿದೆ ಸರ್. ನೀವು 3 ದಿನಗಳ ಅಂತ ಏನ ಲೇಟ್ ಮಾಡೋದು ಅಂತ ಏನಿತ್ತು? ಮೆಡಿಕಲ್ ಸೂಪರಿಡೆಂಟ್ ಅವರು ಅದು ಏನಿದೆ ಬಗೆಹರಿಸಿದ್ದಾರೆ, ಅಡ್ಮಿಟ್ ಮಾಡಿದ್ದಾರೆ. ಅದು ನನಗೆ ಈಗ ಜಸ್ಟ್ ಮೆಡಿಕಲ್ ಸೂಪರಿಡೆಂಟ್ ಹೇಳಿದ್ರು ಇಲ್ಲ ಅಡ್ಮಿಟ್ ಮಾಡಿದೀವಿ, ದೇರ್ ವಾಸ್ ಸಂಬಡಿ ಹ್ಯಾಸ್ ಮಿಸ್ಗೈಡೆಡ್, ಅದನ್ನ ನಾವು ಅಡ್ಮಿಟ್ ಮಾಡಿ ಟ್ರಾನ್ಸ್ಫ್ಯೂಷನ್ ಮಾಡಿದ್ವಿ. 9 ತಾರೀಕು ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ, ಏನಾದ್ರೂ ಪ್ರಾಣಕ್ಕೆ ಆಗಿದ್ರೆ ಯಾರು ಜವಾಬ್ದಾರಿ? ಅದಕ್ಕೆ ನಾವು ಇದ್ ಮಾಡ್ತಾ ಇದೀವಿ. ಬಟ್ ಮೆಡಿಕಲ್ ಸೂಪರಿಡೆಂಟ್ ಹೇಳಿದಾರೆ ನನಗೆ, ಇಲ್ಲ ಫರ್ದರ್ ಮುಂದೆ ಏನು ಇದು ಇಲ್ಲಾರ್ದಂಗೆ ಅಡ್ಮಿಷನ್ ಗೆ ಮಾಡಿದೀವಿ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅರೇಂಜ್ ಆಗಿದೆ, ಫರ್ದರ್ ಏನೇ ಇದ್ರು ತಗೊಂಡ್ತೀವಿ. ಈಗ ಒಬ್ಬ HIV ಪೇಷಂಟ್ ಬಂದಾಗ ಏನಾದ್ರೂ ಇದೆಯಾ
ಕೂಡಲೇ ಕೊಡಬಾರದು ಅಂತ ಏನಾದ್ರೂ ಇದೆಯಾ? ಯಾವುದೇ ರೀತಿ ಆ ರೀತಿ ಇಲ್ಲ. ವಿ ಹೌ ಟು ಟ್ರೀಟ್, ವಿ ಆರ್ ಟ್ರೀಟಿಂಗ್ ಎಲ್ಲಾ ಟ್ರೀಟ್ಮೆಂಟ್ ಅಷ್ಟೇ, ಎಲ್ಲಾ ಪೇಷಂಟ್ ಅಷ್ಟೇ. ಹಾಗಾದ್ರೆ 9ನೇ ತಾರೀಕು ಯಾರು ಅದನ್ನ ಈಗ ನಿರಾಕರಿಸಿದ್ರು ಅವ್ರ ಮೇಲೆ ಏನಾದ್ರು ಕ್ರಮ ಆಗುತ್ತಾ? ಎಸ್ ಎಸ್ ಡೆಫಿನೆಟ್ಲಿ, ಅದ್ರ ಬಗ್ಗೆ ನಾ ಇನ್ವೆಸ್ಟಿಗೇಟ್ ಮಾಡಿಸ್ತಿದ್ದೀನಿ. ಹಾಗೇನೋ ಯಾರಾದ್ರೂ ನನಗೆ ಆ ರೀತಿ ನಿರಾಕರಿಸಿದ್ರೆ ಅವ್ರ ಮೇಲೆ ಕ್ರಮ ವಹಿಸ್ತೀವಿ. ಏನ್ ಆಕ್ಷನ್ ಆಗುತ್ತೆ ಚರಣ್ ಅವರ? ಏನ್ ಆಕ್ಷನ್ ಆಗುತ್ತೆ? ಹಲೋ, ಏನ್ ಆಕ್ಷನ್ ಆಗುತ್ತೆ ಅವ್ರ ಮೇಲೆ ಅಂತ? ಅಲ್ಲ ನೋಡೋಣ, ನಾನು ಯಾರು ನಿರಾಕರಿಸಿದ್ದಾರೆ ಏನು ಅಂತ ಅದ್ರ ಮೇಲೆ ಅವ್ರಿಗೆ ಆಕ್ಷನ್ ತೋರ್ತೀವಿ ನಾವು. ಓಕೆ, ನಾನು ರಿಪೋರ್ಟ್ ತೋರ್ತೀನಿ, ಮೆಡಿಕಲ್ ಸಪರೇಟ್ ಅವ್ರ ರಿಪೋರ್ಟ್ ಬರೆದ್ಮೇಲೆ ನಾನು. ಓಕೆ, ನಾವು ಕೂಡ ಫಾಲೋ ಮಾಡ್ತಾ ಇರ್ತೀವಿ. ವೇರ್ ಹೋಪ್ಫುಲ್ ದಟ್ ಆಕ್ಷನ್ ಆಗುತ್ತೆ ಅಂತ, ಯಾಕಂದ್ರೆ ಬೇರೆ ಯಾರಿಗೂ ಉತ್ತರ ಆಗಬಾರ್ದು ಅಂತ. ಯಾರು ಶ್ರೀಮಂತರೇನಲ್ಲ, ಎಲ್ಲ ಬಡವರಲ್ಲ ಅವ್ರು ಅಲ್ಲಿ ಬರ್ತಿರುವಂತವ್ರು ಅಂತ. ಧನ್ಯವಾದ ಚಂದ್ರಣ್ಣ ಅವರೇ. ಸಂಜೀವ್ ಅವರೇ, ನಿಮಗೂ ಕೂಡ ಧನ್ಯವಾದ ಮಾತನಾಡಿದ್ದಕ್ಕೆ.